ಬೆಳಗಾವಿಯಲ್ಲಿ ಅಕ್ರಮ ಮದ್ಯ ನಾಶ ಮಾಡುವ ಸಂದರ್ಭದಲ್ಲಿ ಹೆಜ್ಜೇನುಗಳ ದಾಳಿಯಾಗಿದೆ. ಎಸ್, ಅಧಿಕಾರಿಗಳು ಮದ್ಯ ನಾಶಪಡಿಸೋದಕ್ಕೆ ಬಂದಿದ್ದಂತಹ ಸಿಬ್ಬಂದಿಗೆ ಹೆಜ್ಜೇನು ಕಚ್ಚಿದೆ. ತಲೆಗೆ ಮದ್ಯದ ಬಾಕ್ಸ್ಗಳನ್ನು ಹಾಕಿ ಅಬಕಾರಿ ಇಲಾಖೆ ಅಧಿಕಾರಿಗಳು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಹೆಜ್ಜೇನು ಕಚ್ಚಿರೋದು. ಬೆಳಗಾವಿಯಲ್ಲಿ ಲಕ್ಷಾಂತರ ಮೌಲ್ಯದ ಮದ್ಯವನ್ನು ನಾಶ ಮಾಡುವ ವೇಳೆ ಈ ಘಟನೆ ನಡೆದಿದೆ. ಬೆಳಗಾವಿಯ ರಾಮತೀರ್ಥ ನಗರದ ಹೊರವಲಯದಲ್ಲಿ ಅಕ್ರಮ ಮದ್ಯವನ್ನು ನಾಶ ಮಾಡೋದಕ್ಕೆ ಬಂದಿದ್ದರು ಅಧಿಕಾರಿಗಳು ಹಾಗೆ ಸಿಬ್ಬಂದಿ. ಈ ಸಂದರ್ಭದಲ್ಲಿ ಹೆಜ್ಜೇನುಗಳ ದಾಳಿಯಾಗಿದೆ. ಇನ್ನು ಕಳ್ಳಬಟ್ಟಿ, ಬಿಯರ್, ಬ್ರ್ಯಾಂಡೆಡ್ ಮದ್ಯ ಎಲ್ಲವನ್ನೂ ಕೂಡ ನಾಶಪಡಿಸಿದ್ದಾರೆ ಅಬಕಾರಿ ಅಧಿಕಾರಿಗಳು. ಅಬಕಾರಿ ಉಪ ಆಯುಕ್ತೆ ವನಜಾಕ್ಷಿ ಎಂ ನೇತೃತ್ವದಲ್ಲಿ ಈ ನಾಶ ಮಾಡಲಾಯಿತು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಸಾರಾಯಿ ನಾಶಪಡಿಸುವ ದೃಶ್ಯ ಮದ್ಯಪ್ರಿಯರ ಕರಳು ಹಿಂಡುವಂತಿದೆ ಅಂತಲೇ ಹೇಳಬಹುದು. ಈ ದೃಶ್ಯವನ್ನು ಯಾರ್ಯಾರು ನೋಡ್ತಾ ಇದ್ದಾರೆ, ಸೊ ಅದರಲ್ಲೂ ಕೂಡ ಅವರೇನಾದರೂ ಮದ್ಯಪ್ರಿಯರಾಗಿದ್ದರೆ ಎಷ್ಟು ಬೈಕೋತಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಸೊ ಇದೇ ಸಂದರ್ಭದಲ್ಲಿ ಹೆಜ್ಜೇನುಗಳ ದಾಳಿ ಕೂಡ ಆಗಿದೆ. ಸೊ ಅದಕ್ಕೆ ಆಯಿತು, ಮದ್ಯವನ್ನು ನಾಶ ಮಾಡ್ತಿರೋದಕ್ಕೆ ಹೆಜ್ಜೇನುಗಳ ದಾಳಿ ಆಗಿದೆ ಅನ್ನೋ ಅಂತ ಬೈಕೊಳ್ಳೋದು ಉಂಟು ಅಂತಲೇ ಹೇಳಬಹುದು. ಸುಮಾರು 89,60,000 ಮೌಲ್ಯದ ಮದ್ಯ ಇದು, ಅಷ್ಟು ಮದ್ಯವನ್ನು ನಾಶ ಮಾಡಿದ್ದಾರೆ. ಮೈಸೂರು ಜೋರು ಪ್ರೆಸ್ ಮಾಡ್ರಿ, ಹಂಗ ಕಂಟಿನ್ಯೂ ಓತ್ರಿ ಓತ್ರಿ ಕಂಟಿನ್ಯೂ ತಳ ಮಾಡ್ರಿ, ಅದನ್ನ ಹಾಂ ತಳ ಮಾಡಿ ಓತ್ರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.